ಇವಾಗ ನಾಳೆ ನಾಳೆ ಆ್ಯಕ್ಚುಲಿ ನನ್ನ ಮಗಳಿದ್ದು ಸ್ಕೂಲಲ್ಲಿ ಪಿ ಟಿ ಎಮ್ ಇದೆ, ಹಾಗಾಗಿ ಹೋಗಬೇಕು. ಸೊ ಹೋಗಿ ಬರೋ ಅಷ್ಟರಲ್ಲಿ ಲೇಟ್ ಆಗಿಬಿಡತ್ತೆ, ಮತ್ತೆ ಬಂದಮೇಲೆ ಅಡುಗೆ ಮಾಡೋಕ್ಕೆ ಬೋರ್ ಅನಿಸುತ್ತೆ ಅಂತ ಹೇಳಿ ಈಗಲೇ ನಾನು ಒಂದು ಸಾಂಬಾರಿಗೆ ಮಾಡ್ತಾ ಇದ್ದೀನಿ. ಆಲೂಗಡ್ಡೆ ಮತ್ತು ಈರುಳ್ಳಿಯನ್ನು ಮಿಕ್ಸ್ ಮಾಡಿ ಸಾಂಬಾರು ಮಾಡಿದ್ರೆ ಅದು ನೆಕ್ಸ್ಟ್ ಡೇಗೆ ತುಂಬಾ ಟೇಸ್ಟಿ ಆಗುತ್ತೆ. ಕೆಲವೊಂದು ಸಾಂಬಾರುಗಳಿದ್ದಾವೆ, ಲೈಕ್ ನುಗ್ಗೆಕಾಯಿ ಸಾಂಬಾರು ಇರ್ಬೋದು ಅಥವಾ ಆಲೂಗಡ್ಡೆ ಸಾಂಬಾರು ಇರ್ಬೋದು, ಇವೆಲ್ಲವೂ ಕೂಡ ನೆಕ್ಸ್ಟ್ ಡೇಗೆ ಟೇಸ್ಟ್ ಜಾಸ್ತಿ ಆಗುತ್ತೆ. ಹಾಗಾಗಿ ನಾನು ಅದನ್ನು ಮಾಡ್ತಾ ಇದ್ದೀನಿ. ಜೊತೆಗೆ ಇಲ್ಲಿ ನೋಡಬಹುದು ಹಾಗಲಕಾಯಿಯನ್ನು ಕೂಡ ನಾನು ಹೆಚ್ತಾ ಇದ್ದೀನಿ. ಹಾಗಲಕಾಯಿದು ಒಂದು ಪಲ್ಯವನ್ನು ಮಾಡಿಡ್ತಾ ಇದ್ದೀನಿ, ಕಾಳು ಹುಡಿ ಪಲ್ಯ. ಸೊ ಇದರ ರೆಸಿಪಿಯನ್ನು ಈಗಾಗಲೇ ನಾನು ಡೀಟೇಲ್ ಆಗಿ ತುಂಬಾ ಚೆನ್ನಾಗಿ ಮಾಡಿಬಿಟ್ಟು ರೆಸಿಪಿ ವಿಡಿಯೋನ ಇದೇ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಡಿಸ್ಕ್ರಿಪ್ಷನ್ ಅಥವಾ ಐ ಕಾರ್ಡಲ್ಲಿ ಲಿಂಕ್ ಇರುತ್ತೆ, ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ನೋಡಬೇಕು ಅಂತ ಅನಿಸಿದ್ರೆ ಚೆಕ್ ಮಾಡಬಹುದು. ಸೊ ಅದನ್ನು ಮಾಡ್ತಾ ಇದ್ದೀನಿ ಇವತ್ತು. ಇದೆರಡನ್ನು ಫಾಸ್ಟಾಗಿ ಮಾಡ್ಕೊಂಡ್ಬಿಟ್ರೆ ನಾಳೆ ಅಷ್ಟು ಮಟ್ಟಿಗೆ ರಿಲೀಫ್ ಇರುತ್ತಲ್ವ, ಒಂದು ಅನ್ನ ಒಂದು ಮಾಡ್ಕೊಂಡ್ಬಿಟ್ರೆ ಮಧ್ಯಾಹ್ನದ ಊಟ ಈಸಿ ಆಗುತ್ತೆ. ಬಂದಮೇಲೆ ಏನಾಗುತ್ತೆ ಅಂದರೆ ಎಷ್ಟೋ ಸಲ ಬರೋದು ಒಂದು ಗಂಟೆ ಎಲ್ಲ ಆಗಿಬಿಟ್ರೆ ಮಧ್ಯಾಹ್ನ, ಅಷ್ಟರ ಮೇಲೆ ಮಗಳು ಹಶು ಹಶು ಅಂದಾಗ ಊಟನೇ ಕೊಟ್ಬಿಟ್ರೆ ಒಂದು ಲೆಕ್ಕ ಚೆನ್ನಾಗಿರುತ್ತೆ, ಇಲ್ಲಾದರೆ ಅವಳು ಅದು ಇದು ತಿನ್ನಕ್ಕೆ ಸ್ಟಾರ್ಟ್ ಮಾಡಿಬಿಟ್ರೆ ಮತ್ತು ಊಟ ಕೂಡ ಮಾಡಲ್ಲ, ಹಂಗಾಗಿಬಿಡತ್ತೆ. ಹಾಗಾಗಿ ಆದಷ್ಟು ಊಟವನ್ನೇ ರೆಡಿ ಇಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಸೊ ಈಗ ಫಸ್ಟ್ ಫಸ್ಟಾಗಿ ಇದನ್ನು ಮಾಡ್ತೀನಿ, ಮಾಡಿ ಆದಮೇಲೆ ನಿಮಗೆ ನಾನು ತೋರಿಸ್ತೀನಿ. ಇದಕ್ಕೋಸ್ಕರ ನಾನು ಇವಾಗಲೇ ಹಾಗಲಕಾಯಿ ಪಲ್ಯ ಮತ್ತು ಆಲೂಗಡ್ಡೆ ಸಾಂಬಾರನ್ನು ಮಾಡಿಟ್ಕೊಂಡೆ. ಇದಾದಮೇಲೆ ನಾನು ಜಾಸ್ತಿ ರೆಕಾರ್ಡಿಂಗ್ ಮಾಡಿಲ್ಲ, ಇದು ನೆಕ್ಸ್ಟ್ ಡೇ ನಾನು ಮೀಟಿಂಗೆಲ್ಲ ಅಟೆಂಡ್ ಮಾಡ್ಕೊಂಡು ಬಂದಿದ್ದಾಯಿತು. ಅದಾದಮೇಲೆ ಒಂದು ಸ್ವಲ್ಪ ಮನೆಯೆಲ್ಲ ಕ್ಲೀನಿಂಗ್ ಮಾಡ್ಕೊಳ್ಳೋಣ ಅಂತ ಮಾಡ್ತಾ ಇದ್ದೀನಿ. ಎಷ್ಟು ಸಲ ಕ್ಲೀನ್ ಮಾಡಿದ್ರೂ ಅಲ್ಲಲ್ಲಿ ಒಂದೊಂದು ಜೇಡರ್ ಬಲೆ ಕಾಣಿಸ್ಕೊಂಡು ಬಿಡತ್ತೆ, ಅದು ಕಾಣಿಸ್ಕೊಂಡ್ರೆ ನಂಗೆ ಅದು ಕ್ಲೀನ್ ಮಾಡಿದತ್ತು ಸಮಾಧಾನ ಇರಲ್ಲ, ಅಷ್ಟು ಕಿರಿಕಿರಿ ಆಗ್ತಾ ಇರತ್ತೆ. ಹಾಗಾಗಿ ಅದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡೆ ಒಂದು ಸಲ. ಆ್ಯಕ್ಚುಲಿ ಈ ಮಕ್ಕಳಿಗೆ ಪ್ರತಿ ಬುಧವಾರ ಮತ್ತು ಶನಿವಾರ ಅವರಿಗೆ ಪಿ ಇ ಎಲ್ಲ ಮಾಡಿಸ್ತಾರಲ್ವ, ಹಾಗಾಗಿ ಸಾಮಾನ್ಯವಾಗಿ ಅವರಿಗೆ ವೈಟ್ ಶೂಸನ್ನು ಹಾಕ್ಕೊಂಡು ಬರೋಕ್ಕೆ ಹೇಳ್ತಾರೆ ನೋಡಿ, ಈ ರೀತಿ ವೈಟ್ ಶೂಸು. ಸೊ ಪ್ರತಿ ಸರಿನು ಅದು ಎಷ್ಟೇ ನೀವು ಅವರು ಮಕ್ಕಳಂತೂ ಮೇಂಟೈನ್ ಮಾಡ್ಕೊಳೋಕ್ಕಾಗಲ್ಲ, ಅದನ್ನು ನಾವೇ ಏನಾದರೂ ಮಾಡಬೇಕಲ್ವ. ಸೊ ಪ್ರತಿ ಸರಿ ಕ್ಲೀನ್ ಮಾಡಿ ಕಳಿಸಿದಾಗಲೂ ಮತ್ತೆ ಅಷ್ಟೇ ಕೊಳೆ ಆಗ್ತಿತ್ತು. ಬ್ಲ್ಯಾಕ್ ಶೂಸ್ಗಳಿಗೆಲ್ಲ ಆರಾಮಾಗಿ ಪಾಲಿಶ್ ಮಾಡಿಬಿಡ್ಬೋದು, ಪಾಲಿಶ್ ಸಿಗತ್ತಲ್ವ, ಕ್ಲೀನಾಗಿ ಕಾಣಿಸುತ್ತೆ. ಬಟ್ ಈ ವೈಟ್ ಶೂಸ್ಗಳಿಗೆ ಏನು ಮಾಡೋದು, ಪ್ರತಿ ಸರಿನೂ ತೊಳಿಬೇಕು. ತೊಳೆಯೋದು ಏನು ಸಮಸ್ಯೆ ಇಲ್ಲ, ಬಟ್ ಅದನ್ನು ಒಣಗ್ಸೋಕ್ಕೆ ಅಟ್ಲೀಸ್ಟ್ ಒಂದು 2 ದಿನ ಕರೆಕ್ಟಾಗಿ ಬೇಕು, ಕರೆಕ್ಟಾಗಿ ಒಣಗಬೇಕಂತಂದರೆ. ಇವಾಗಂತೂ ಮಳೆಗಾಲ ಸ್ಟಾರ್ಟ್ ಆಯಿತು, ಸೊ ಗಟ್ಟಿ ಬಿಸಿಲು ಕೂಡ ಸಿಗೋದು ಕಷ್ಟನೇ. ಹಾಗಾಗಿ ಈ ಥರ ಒಂದು ಸೊಲ್ಯೂಷನ್ನು ತುಂಬಾ ನಮಗೆ ಯೂಸ್ಫುಲ್ ಅಂತ ಅನಿಸ್ತು. ನೋಡೋಣ ಅಂತ ನಾವು ತರಿಸಿದ್ದು, ಬಟ್ ಪರವಾಗಿಲ್ಲ, ಚೆನ್ನಾಗಿ ಕ್ಲೀನ್ ಮಾಡುತ್ತೆ. ಸೊ ನಿಮ್ಮನೇಲೂ ಕೂಡ ಮಕ್ಕಳಿರ್ತಾರಲ್ವ, ಬೇಕಾದರೆ ನೀವು ಯೂಸ್ ಮಾಡಿ ಅಂತ ರೆಕಮೆಂಡ್ ಮಾಡ್ತಾ ಇದ್ದೀನಿ. ಸೊ ಇದು ಎಲ್ಲ ಸ್ಪೋರ್ಟ್ಸ್ ಶೂಸ್ಗಳಿಗೆ ಯೂಸ್ ಮಾಡಬಹುದಲ್ಲ, ಹಾಗಾಗಿ ಏನು ಮಾಡೋದು ಅಂತ ನಾವು ನೋಡ್ತಾ ಇದ್ವಿ. ಸೊ ಈಗ ನನ್ನ ಹಸ್ಬೆಂಡು ಆನ್ಲೈನಲ್ಲಿ ಇದನ್ನು ನೋಡಿದ್ರಂತೆ ನೋಡಿ, ಈ ರೀತಿ ಚೆರಿ ಸ್ನೀಕರ್ ಆ್ಯಂಡ್ ಸ್ಪೋರ್ಟ್ಸ್ ಶೂ ಕ್ಲೀನರ್ ಅಂತ ಈ ಥರದ ಒಂದು ಸಿಗತ್ತೆ, ಕ್ಲೆನ್ಸ್ ಮಾಡುತ್ತೆ ಇದು. ಜಸ್ಟ್ ಹೀಗೆ ಸ್ಪ್ರೇ ಮಾಡಿಬಿಟ್ಟು ಅದ್ರ ಜೊತೆಗೆ ಈ ಥರದ ಬ್ರಷ್ ಕೂಡ ಬಂದಿದೆ ಅಲ್ದೇ. ಸೊ ಈ ರೀತಿ ಬ್ರಷ್ ಕೂಡ ಬಂದಿದೆ. ಸೊ ಇದರಲ್ಲಿ ನಾವು ಈ ಒಂದು ಲಿಕ್ವಿಡನ್ನು ಸ್ಪ್ರೇ ಮಾಡಿಬಿಟ್ಟು ನಂತರ ಈ ಬ್ರಷಲ್ಲಿ ಕ್ಲೀನಾಗಿ ಅದನ್ನು ವೈಪ್ ಮಾಡಿಬಿಟ್ರೆ ಕ್ಲೀನಾಗಿ ಗಲೀಜೆಲ್ಲ ಬಿಟ್ಕೊಳ್ತಾ ಹೋಗುತ್ತೆ. ಆಮೇಲೆ ಅದನ್ನು ಒಂದು ಒಣಗಿರುವಂಥ ಒಂದು ಬಟ್ಟೆಯಲ್ಲಿ ವೈಪ್ ಮಾಡಿಬಿಟ್ರೆ ಆಗೋಯಿತು. ಸೊ ನೀವೇ ನೋಡಬಹುದು, ನಾನಿಲ್ಲಿ ತೋರಿಸ್ತೀನಿ 2 ಶೂಸ್ ಕೂಡ ನೋಡಿ. ಇದು ಇವಾಗಷ್ಟೇ ಸ್ಟೈನ್ ರಿಮೂವರಲ್ಲಿ ತೆಗೆದಿರೋದು, ಹಾಗೆ ಇದು ಇವಾಗ ಮಾಡಬೇಕಾಗಿರೋದು, ನಾನು ನಿಮಗೆ ತೋರಿಸ್ತೀನಿ ಇವಾಗ. ಈ ಥರ ನಾವು ಈ ಒಂದು ಸ್ಪ್ರೇಯನ್ನು ಲಿಕ್ವಿಡನ್ನು ಸ್ಪ್ರೇ ಮಾಡಿಕೊಂಡು ನಂತರ ಅದು ಫುಲ್ಲು ಶೂಸ್ ಎಲ್ಲ ಒದ್ದೆ ಒದ್ದೆ ಆದಂಗೆ ಆಗುತ್ತಲ್ಲ, ಅದಾದಮೇಲೆ ಈ ಥರ ಅವರೇ ಕೊಟ್ಟಿರ್ತಾರೆ ಈ ಥರದ ಒಂದು ಬ್ರಷ್ ಕೂಡ ಇರುತ್ತೆ, ಆ ಬ್ರಷಲ್ಲಿ ನೀಟಾಗಿ ಹೀಗೆ ತಿಕ್ಕಬೇಕು. ಸೊ ಈ ಥರ ತಿಕ್ಕೋದ್ರಿಂದ ಏನಾಗುತ್ತೆ, ಗಲೀಜೆಲ್ಲ ನಿಧಾನಕ್ಕೆ ನೋಡಿ, ಅಲ್ಲಿ ನೆಲದ ಮೇಲೆ ನಿಮಗೆ ಕಾಣಿಸ್ತಾ ಇದೆ ಗಲೀಜೆಲ್ಲ ನೆಲಕ್ಕೆ ಉದುರಿದೆ. ಸೊ ಆ ಥರ ನೆಲಕ್ಕೆ ಬೀಳ್ತಾ ಬರುತ್ತೆ. ಆಮೇಲೆ ಒಂದು ಸ್ವಲ್ಪ ಕ್ಲೀನ್ ಆಗಿದೆ ಅಂತ ನಮ್ಗೆ ಅನ್ನಿಸ್ದಾಗ ಒಂದು ಒಣಗಿರುವಂಥ ಬಟ್ಟೆ ತೊಗೊಂಡು ಅದನ್ನು ಒರೆಸ್ಬಿಟ್ರೆ ಕ್ಲೀನಾಗಿರುವಂಥ ಶೂಸು ನಮ್ಮದಾಗತ್ತೆ. ನಾನು ಅದೇ ಯೋಚನೆ ಮಾಡ್ತಾಯಿದ್ದೆ, ವೈಟ್ ಶೂಸನ್ನು ಪದೇ ಪದೇ ತೊಳಿತಿದ್ದೆ, ಹಾಗೆ ಬಿಸಿಲಲ್ಲಿ ಒಣಗಿಸ್ತಿದ್ದೆ. ಬಟ್ ಈ ಮಳೆಗಾಲ ಸ್ಟಾರ್ಟ್ ಆಯ್ತಲ್ವ, ಹಾಗಾಗಿ ಒಣಗೋದು ಕೂಡ ಕಷ್ಟ. ಸೊ ಈ ಥರ ನಾವು ಪಾಲಿಶ್ ರೀತಿಯಾಗಿ ಏನಾದರೂ ಇದೆಯಾ ಅಂತ ಹುಡುಕಿದಾಗ ನಮಗೆ ಈ ಥರದ ಒಂದು ಲಿಕ್ವಿಡ್ ಸಿಕ್ಕಿದೆ, ನಮಗಂತೂ ತುಂಬಾ ಇಷ್ಟ ಆಯಿತು.
ಅದೇ ಬ್ಲ್ಯಾಕ್ ಶೂಸ್ ಹಾಕ್ಬಿಟ್ರೆ ನಾವು ಬ್ಲ್ಯಾಕ್ ಪಾಲಿಶ್ ಹಾಕ್ಬಿಡ್ಬೋದು, ಕ್ಲೀನಾಗಿ ಬಿಡುತ್ತೆ ಶೂಸು. ವೈಟ್ ಶೂಸ್ ಆದರೆ ಸ್ವಲ್ಪ ಪ್ರಾಬ್ಲಮ್ ಅನ್ಸುತ್ತಲ್ವ, ಹಾಗಾಗಿ ಈ ಥರದ ಒಂದು ಲಿಕ್ವಿಡನ್ನು ಟ್ರೈ ಮಾಡಿದ್ವಿ. ಸೊ ಅದು ಚೆನ್ನಾಗಿ ವರ್ಕ್ ಆಗ್ತಿದೆ, ಹಾಗಾಗಿ ವೀಡಿಯೋದಲ್ಲೂ ಕೂಡ ಹೇಳೋಣ, ಯಾರಿಗಾದರೂ ಯೂಸ್ ಆಗೋದಾದರೆ ಆಗಲಿ ಅಂತ ನಾನಿಲ್ಲಿ ಅದನ್ನು ಕೂಡ ವೀಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ನೀವೇ ನೋಡ್ಬೋದು ಎರಡು ಶೂಸ್ ಕೂಡ, ಒಂದು ಕ್ಲೀನ್ ಆಗಿರೋದು, ಒಂದು ಆಗದೇ ಇರೋದು. ಇದಾದಮೇಲೆ ನಾನು ಆನ್ಲೈನಲ್ಲಿ ಒಂದಷ್ಟು ತರಕಾರಿಗಳನ್ನೆಲ್ಲ ತರಿಸಿದೆ. ತುಂಬ ದಿನಗಳ ನಂತರ ಇವತ್ತು ಕಪ್ಪು ದ್ರಾಕ್ಷಿಯನ್ನು ತರಿಸಿದ್ದೀನಿ. ಅದು ಕೂಡ ಮಗಳು ಅಮ್ಮ ತರಿಸ್ಕೊಡು ಅಂತ ಹೇಳಿದ್ದಕ್ಕೆ ನೋಡಿ ಎಷ್ಟು ಕೆಮಿಕಲ್ಸ್ ಇದೆ. ಅದಕ್ಕೆ ನಂಗೆ ಅರ್ಧ ದ್ರಾಕ್ಷಿ ತರಿಸೋದಕ್ಕೆ ಇಷ್ಟ ಆಗೋದಿಲ್ಲ. ಅದನ್ನು ಕ್ಲೀನಾಗಿ ಉಪ್ಪು ಮತ್ತು ಅರಶಿನದ ಪುಡಿ ಹಾಕಿ ತೊಳೆದುಬಿಟ್ಟು ನಂತರ ಯೂಸ್ ಮಾಡಬೇಕು. ಇದಾದಮೇಲೆ ಇವತ್ತು ಭಾನುವಾರ ಅಲ್ಲ, ಸ್ವಲ್ಪ ಪ್ಯಾಂಪರಿಂಗ್ ಮಾಡ್ಕೊಳ್ಳೋಣ ಅಂಥೇಳಿ ನಾನಿಲ್ಲಿ ಕೊಬ್ಬರಿ ಎಣ್ಣೆ ಮತ್ತು ಆಲೋವೆರಾ ಜೆಲ್ ಎರಡನ್ನು ಮಿಕ್ಸ್ ಮಾಡಿಬಿಟ್ಟು ತಲೆಗೆ ಹಚ್ಕೊಂಡು ಸುಮಾರು 1 ಅವರ್ ಬಿಟ್ಟು ಸ್ನಾನ ಮಾಡ್ತೀನಿ. ಈ ಥರ ಮಾಡೋದ್ರಿಂದ ಕೂದಲು ಸ್ವಲ್ಪ ಸಾಫ್ಟಾಗಿ ಬರುತ್ತೆ. ಇತ್ತೀಚೆಗಂತೂ ಹೇರ್ ಫಾಲು ತುಂಬಾ ಜಾಸ್ತಿ ಆಗ್ತಾ ಇದೆ. ಸೊ ಸ್ವಲ್ಪ ಮಟ್ಟಿಗಾರೂ ತಡೆಗಟ್ಟಬಹುದೇನೋ ಅಂತ ನೋಡ್ತಾ ಇದ್ದೀನಿ. ಹಾಗೆ ಇಲ್ಲಿ ನೋಡಿ ಎಲ್ಲ ತರಕಾರಿಗಳನ್ನು ಹಾಗೆ ಇಟ್ಕೊಂಡಿದ್ದೀನಿ, ನೀಟಾಗಿ ಜೋಡಿಸ್ಕೊಳ್ಬೇಕೀಗ. ಹಾಗೆ ಹಸ್ಬೆಂಡ್ಗೆ ಮಾವಿನಕಾಯಿ ಜಾಮ್ ಬೇಕಂತೆ, ಹಾಗಾಗಿ ಅವರು ಮಾವಿನಕಾಯಿಯನ್ನು ಕೂಡ ತರಿಸಿದ್ದಾರೆ. ಇದನ್ನು ಕೂಡ ಮಾಡಬೇಕು ನಾಳೆ ಅಥವಾ ನಾಡಿದ್ದು ಯಾವಾಗಾದರೂ ಸಾಧ್ಯ ಆದರೆ ಮಾಡಬೇಕು ಅಂತ ಇದೆ. ಮಾವಿನಕಾಯಿ ಜಾಮ್ ಹೇಗೆ ಮಾಡೋದು ಅಂತ ನಿಮ್ಗೆ ಏನಾದರೂ ಗೊತ್ತಿಲ್ಲ ಅಂದರೆ ನನ್ನ ಯೂಟ್ಯೂಬಲ್ಲಿ ವೀಡಿಯೋ ಇದೆ, ನಾನು ಬೇಕಾದರೆ ಲಿಂಕ್ ಹಾಕ್ತೀನಿ, ನೀವು ಚೆಕ್ ಮಾಡಿ. ಹಾಗೆ ಪಪ್ಪಾಯ ಹಣ್ಣು ಬೇಕು ಅಂತ ತರಿಸಿದ್ದೆ, ನೋಡಿದ್ರೆ ಕಾಯಿ ಇದೆ, ಇದು ಒಂದು 2-3 ದಿನ ಬೇಕು ಹಣ್ಣಾಗೋಕ್ಕೆ. ಆಮೇಲೆ ಹಸ್ಬೆಂಡು ಪಾಲಕ್ ಸೊಪ್ಪನ್ನು ಕೂಡ ತರಿಸಿದ್ದಾರೆ ನೋಡಿ. ಇವತ್ತು ಸುಶ್ರುತ್ ಅವರು ನಮಗೆ ಆಂಧ್ರ ಸ್ಟೈಲ್ ಪಪ್ಪುವನ್ನು ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ಇಲ್ಲಿ ಫ್ರೆಶ್ ಆಗಿ ಪಾಲಕ್ ಸೊಪ್ಪನ್ನೆಲ್ಲ ತಂದು ಅದನ್ನು ಕಟ್ ಮಾಡಿ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದಾರೆ. ಹೇಗೆ ಮಾಡ್ತೀರಾ ಸರ್, ನಿಮಗೆ ಬರುತ್ತಾ? ಯೂಟ್ಯೂಬ್ ದೇವರು ಹೇಳ್ಕೊಡ್ತಾರಲ್ಲ. ಓಕೆ, ಯೂಟ್ಯೂಬಲ್ಲಿ ರೆಸಿಪಿ ನೋಡ್ಕೊಂಡಿದ್ದಾರೆ, ಸೊ ಅದರ ಪ್ರಕಾರನೇ ಮಾಡ್ತೀರಾ? ಓಕೆ, ನೀವೇನ್ ಮಾಡ್ತೀರಾ ಇವತ್ತು? ಆಟ ಆಡ್ತೀರಾ? ಓ, ಇವ್ರದ್ದು ಅಡುಗೆ ಮನೆ ಇಲ್ಲಿದೆ. ಏನ್ ಮಾಡ್ತೀರಾ? ನಿಮ್ದು ಹೋಮ್ವರ್ಕ್ ಆಗಿದ್ಯಾ? ನಾಳೆ ಸ್ಕೂಲ್ ಇದೆ. ಆಗಿದೆಯಾ? ಡ್ರೆಸ್ ಎಲ್ಲ ಕೊಳೆ ಮಾಡ್ಕೊಬೇಡಿ, ನಿಮ್ಗೆ ಸ್ನಾನ ಎಲ್ಲ ಆಗಿ ಕೂತ್ಕೊಂಡಿದ್ದೀರಾ ನೀಟಾಗಿ. ಓಕೆ, ಗೊತ್ತಿದೆಯಾ? ಓಕೆ. ಹಾಗೆ ನಾನಿಲ್ಲಿ ಫ್ಲವರನ್ನೆಲ್ಲ ನೀಟಾಗಿ ಕಟ್ ಮಾಡಿ ಕ್ಲೀನ್ ಮಾಡಿ ಇಟ್ಕೊಂಡೆ. ನಾಳೆ ಬೆಳಗ್ಗೆಗೆ ನಾನು ಪಲಾವ್ ಮಾಡಬೇಕು ಅಂಥೇಳಿ. ತೊಗರಿ ಬೇಳೆ ತೊಳೆದಿಟ್ಕೊಂಡ್ರಾ? ಓಕೆ, ನಂತರ ಏನು ಮಾಡ್ತೀರಾ? ಇದಿಷ್ಟು ಸೊಪ್ಪು ಹೆಚ್ಚಾಯ್ತು, ಸೊ ಇದನ್ನ ಹಾಗೆ ಇಡ್ತಾ ಇದೀನಿ, ಯಾವ್ದಾದ್ರು ಗ್ರೇವಿ ಮಾಡಕ್ ಆಗತ್ತೆ ಅಂತ ಹೇಳಿ ಇಷ್ಟೇ ಸೊಪ್ಪನ್ನ ಯೂಸ್ ಮಾಡ್ತಾ ಇದೀವಲ್ವಾ. ಓಕೆ, ಚಾಪ್ಡ್ ಆನಿಯನ್ಸ್. ಓಕೆ ನೋಡಿ, ನಮ್ಮ ಹೋಮ್ ಚೆಫ್ ಹೇಗೆ ಹೇಳ್ತಾರೆ ಅಂತ, ಶೆಫ್ ಚೆಫ್ ಅಲ್ಲ ಶೆಫ್. ಓಕೆ, ಚಾಪ್ಡ್ ಟೊಮ್ಯಾಟೋಸ್. ಓಕೆ, ಟೇಸ್ಟಿಯಾಗಿ ಬರುತ್ತಾ? ಏನು ಹೇಗೆ ಬರುತ್ತೆ ನೋಡೋಣ, ತಿಂದು ನೋಡಿದ್ರೆ ಹೇಳ್ತಾರೆ. ಸಮಾರಾಧನೆ ಕರಿತೀವಿ ಒಂದು ಸಣ್ಣ ಎಂಟ್ರು. ಓಕೆ, ಆಮೇಲೆ ಚಿಲ್ಲಿ, ಗ್ರೀನ್ ಚಿಲ್ಲಿ. ಗ್ರೀನ್ ಚಿಲ್ಲೀಸ್ ಹೌ ಮೆನಿ? 3-4. ಓಕೆ, 4. ಅಂದ್ರೆ ನೀವು ಇದೇ ಖಾರನ ಬಳಸೋದು, ಮತ್ತೆ ಬೇರೆ ಖಾರ ಹಾಕಲ್ವಾ? ಇಲ್ಲ. ಓಕೆ, ಸಾಕು ಹಾಕೋರು. ಸಾಕು ಹಾಕಿ, ಸ್ವಲ್ಪ ಲೈಟ್ ಹಾಕನ, ಕಾಣಿಸ್ತಾ ಇಲ್ಲ ನೀವು. ಹಾ, ಇವಾಗ ಏನು ಹಾಕ್ತಿದ್ದೀರಾ? ಬೆಳ್ಳುಳ್ಳಿ ಹಾಕ್ತಿದ್ದೀರಾ? ಓಕೆ ಓಕೆ, ಹಾಕಿ. ವಾವ್, ಎಷ್ಟು ಕಲರ್ಫುಲ್ ಕಾಣ್ತಾ ಇದೆ ಆಲ್ರೆಡಿ. ಇದನ್ನ ಕುಕ್ಕರಲ್ಲಿ 3 ವಿಸಲ್ ಕೂಗಿಸ್ಬೇಕಾ? ಟರ್ಮರಿಕ್ ಪೌಡರ್. ಓಕೆ, ಅರಿಶಿನ ಪುಡಿ ಹಾಕಿ, ಒಂದು 1/2 ಸ್ಪೂನ್ ಅಲ್ವಾ. ಚೂರು ಎಣ್ಣೆ, ಹ್ಮ್,
ಈಗ ನೀರು ಹಾಕಿ. ಸೊ ಈ ವಿಡಿಯೋ ನೋಡಿದವ್ರು ಯಾರು ನನ್ನ ಮನೇಲಿ ಡೈಲಿ ಹಸ್ಬೆಂಡೇ ಅಡುಗೆ ಮಾಡ್ತಾರೆ ಅಂತ ತಪ್ಪು ತಿಳ್ಕೊಳ್ಬಾರ್ದು. ಕೆಲವು ಗೆಸ್ಟ್ಗಳಿದ್ದಾರೆ ಪಾಪ, ಸರಿನೇ ತಿಳ್ಕೊಳ್ಳಿ. ದಿವ್ಯ ಅಡುಗೆ ಮಾಡೋದೇ ಇಲ್ಲ, ಸುಶ್ರುತನ ಹತ್ರನೇ ಮಾಡಿಸ್ತಾಳೆ ಅನ್ಕೊಂಡ್ಬಿಡ್ತಾರೆ ಪಾಪ. ಅವರಿಗೆ ಇರಲಿ ಅಂತ ಒಂದು ಡಿಸ್ಕ್ಲೇಮರ್ ಆ್ಯಡ್ ಮಾಡ್ತಾ ಇದ್ದೀನಿ. ಇವರಿಗೆ ಫುಲ್ ಟೈಮ್ ಜಾಬ್ ಇದೆ, ಅವ್ರ ಆಫೀಸಿಗೆ ಹೋಗ್ತಾರೆ, ನಾನು ಮನೇಲಿ ಅಡುಗೆ ಎಲ್ಲ ಮಾಡ್ತೀನಿ. ಸೊ ಇವತ್ತೇನೋ ಅವರು ವಿಡಿಯೋ ನೋಡ್ಕೊಂಡ್ಬಿಟ್ಟಿದ್ದಾರೆ. ಏನು ಬೇಕು, ವಿಸಲ್ ಬೇಕಾ, ಗ್ಯಾಸ್ಕೆಟ್, ಓಕೆ. ಸೊ ಇವರು ಸುಶ್ರುತ್ ಅವರು ಇವತ್ತು ವಿಡಿಯೋ ನೋಡಿಕೊಂಡು ಅವರಿಗೆ ಆಂಧ್ರ ಪಪ್ಪು ಅಂದರೆ ತುಂಬ ಇಷ್ಟ, ಸೊ ಲೆಟ್ ಮೀ ಟ್ರೈ ಅಂತ ಮಾಡ್ತಿರೋದು ಅಷ್ಟೇ. ಏನು ಬೇಕು ನಿಮಗೆ? ಕೊರಿಯಾಂಡರ್ ಇವಾಗ ಕೊತ್ತಂಬರಿ ಸೊಪ್ಪು ಹಾಕ್ತಿ, ಕೊತ್ತಂಬರಿ ಬೀಜನ, ಓಕೆ ಓಕೆ, ಹಾಂ ಹಾಕ್ತಾ ಇದ್ದೀರಾ, ಓಕೆ. ಸಾಕು ಬಿಡಿ, ಮತ್ತೆ ಬೇಕಾದ್ರೆ ಹಾಕಕ್ ಬರತ್ತೆ. ಓಕೆ, ನಾನು ಅನ್ನ ಕೆಡ್ತೀನಿ ಹಾಗಾದ್ರೆ. ಸಾಸಿವೆ, ಜೀರಿಗೆ, ಬೆಳ್ಳುಳ್ಳಿ, ಇಷ್ಟು ಬೆಳ್ಳುಳ್ಳಿ, ಈರುಳ್ಳಿ, ಈರುಳ್ಳಿ, ಬಿಸಿ ಬಿಸಿ ಆಂಧ್ರ ಪಪ್ಪು ರೆಡಿನಾ ಸರ್? ಯೆಸ್ ಮೇಡಮ್, ಆಂಧ್ರ ಪಪ್ಪು ರೆಡಿ. ಸೊ ಬಿಸಿ ಬಿಸಿ ಆಂಧ್ರ ಪಪ್ಪು ರೆಡಿ ಇದೆ, ಬೇಗ ಬೇಗ ಊಟ ಮಾಡ್ಬೇಕು, ಇಲ್ದಿದ್ರೆ ತಣ್ದೋಗತ್ತೆ ವಿಡಿಯೋ ಮಾಡ್ತಾ ಇದ್ರೆ. ಸೊ ನಡೀರಿ, ಊಟ ಮಾಡೋಣ. ಎಲ್ಲ ರೆಡಿ ಇಟ್ಟಿದ್ದೀನಿ ನಾನು, ಪ್ಲೇಟ್ಸ್ ಎಲ್ಲ ರೆಡಿ ಇದೆ. ಪಪ್ಪು, ಪಪ್ಪು, ಟಿಪಿಕಲ್ ಆಂಧ್ರ ಪಪ್ಪು ಸಿಗತ್ತಲ್ವಾ, ಲೈಕ್ ನಂದಿನಿ. ಆಂಧ್ರ ಸ್ಟೈಲ್ ನಾವು ಊಟ ತಗೊಂಡಾಗ ಪಪ್ಪು ಅಂತ ಏನ್ ಕೊಡ್ತಾರಲ್ವಾ, ಅದು ತುಂಬಾ ಚೆನ್ನಾಗಿರುತ್ತೆ. ಸೊ ಅದೇ ತರ ಆಗಿದೆ ಇದು. ಖಾರ ಸ್ವಲ್ಪ ಕಡಿಮೆ ಹಾಕಿದ್ದಾರೆ, ದಟ್ ಈಸ್ ಬಿಕಾಸ್ ಮಗಳು ತಿನ್ಬೇಕಲ್ವಾ, ನಮ್ಮ ಮಗಳು ಇದಾಳ ನೋಡಿ, ಪುಟ್ಟ ಹುಡುಗಿ, ಮೊದ್ಲೇ ಊಟ ತಿನ್ನೋದು ಕಡಿಮೆ, ಅದ್ರಲ್ಲಿ ಖಾರ ಹಾಕ್ಬಿಟ್ರೆ ಒಂದ್ ನೆಪ ಸಿಕ್ಬಿಡತ್ತೆ, ಖಾರ ಇದ್ದು ತಿನ್ನಿಲ್ಲ ಅಂತ ಹೇಳಕ್ಕೆ. ಖಾರ ಕಡಿಮೆ ಇದೆ, ಇಷ್ಟ ಮತ್ತೆ ಖಾರ ಆದ್ರೆ ಊಟ ಮಾಡಲ್ವಲ್ಲ, ಯಾಕೆ ಮಾಡ್ತೀನಿ, ನೀರು ಕುಡಿತಾ ಸಕ್ಕರೆ ಹಾಕೊಂಡು.
ಸೊ ಖಾರ ಕಡಿಮೆ ಇದೆ, ಉಳಿದಂತೆ ತುಂಬ ಟೇಸ್ಟಿ ಇದೆ. ಸೊ ನಮ್ಮ ಶೆಫ್ಗೆ ಒಂದು ರೇಟಿಂಗು ಚೆನ್ನಾಗಾಗಿದೆ. ಸೊ ನೆಕ್ಸ್ಟ್ ವೀಕ್ ಏನು ಮಾಡ್ತೀರಾ ನೀವು? ನೆಕ್ಸ್ಟ್ ವೀಕು ಕೂಡ ಯಾವ್ದಾದ್ರೂ ಯೂಟ್ಯೂಬ್ ವಿಡಿಯೋ ನೋಡ್ಕೊಂಡು ಏನಾದರೂ ಮಾಡಿ. ಹೋಟೆಲ್ಲೇ ಮಾಡಬೇಡ. ಸೊ ನೆಕ್ಸ್ಟ್ ವೀಕ್ ಏನಾದರೂ ನೋಡ್ಕೊಳ್ಳಿ ಆಯಿತಾ? ಏನು ಟ್ರೈ ಮಾಡೋಣ. ನನಗೆ ಏನು ಮಾಡಬೇಕು ಅಂದರೆ ಸೂಪರ್ ಆಗಿರುವಂಥ ಮಶ್ರೂಮ್ ಬಿರಿಯಾನಿ ಮಾಡಿ ನೋಡೋಣ. ಆಮೇಲೆ ಫ್ರೆಂಚ್ ಫ್ರೈಸ್. ಏನು ಫ್ರೆಂಚ್ ಫ್ರೈಸಾ? ಫ್ರೆಂಚ್ ಫ್ರೈಸ್ ಬಿಡು, ಅದೇನು ಕಷ್ಟ ಇಲ್ಲ. ಸೊ ನೋಡೋಣ ನೆಕ್ಸ್ಟ್ ವೀಕ್ ಇವರೇನಾದರೂ ಮತ್ತೆ ನನಗೆ ಮಶ್ರೂಮ್ ಬಿರಿಯಾನಿ ಮಾಡಿದರೆ ಮತ್ತೆ ನಾನು ವಿಡಿಯೋ ಮಾಡಿ ಶೇರ್ ಮಾಡ್ತೀನಿ. ಸೊ ಇವತ್ತಿನ ವಿಡಿಯೋವನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಬಿಸಿ ಬಿಸಿ ಪಪ್ಪು ಆರ್ತಾ ಇದೆ, ಫ್ಯಾನ್ ಬೇರೆ ಹಾಕೊಂಡಿದ್ದೀವಿ. ಸೊ ಸಿಗ್ತೀನಿ ಮತ್ತೊಂದು ಹೊಸ ವಿಡಿಯೋದೊಡನೆ. ಅಲ್ಲಿವರೆಗೂ ಧನ್ಯವಾದಗಳು. ಈ ವಿಡಿಯೋ ಇಷ್ಟ ಆಗಿದ್ರೆ ಖಂಡಿತ ಲೈಕ್ ಅಂತೂ ಮಾಡಿ, ಹಾಗೆ ಚಾನಲ್ಗೆ ಹೊಸದಾಗಿದ್ರೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಥ್ಯಾಂಕ್ ಯು, ಬಾಯ್.